नमस्कार वीक्षकरे रिव्यू चानल गे स्वागत नानु सौख्य गांकर 40% कमीशन विचार संबंध पट्टंते गृह इलाखे एंट्री आगिरोदु गुत्तिगेदार संघवन्न दाखले ओदगिसोके केळिरोदु याके इष्ट दिन इल्दे इरोदु एकाएकि याके नेनपायितु अन्नो प्रश्ने निम्मेल्लरन्नु काडिरुत्ते हागाद्रे मोदी राज्य प्रवासद बेन्नल्ले ई प्रक्रियेगे चालने कोडलागिदेया सिद्धरामय्य गुडुगिद्दक्के बीजेपी हाईकमांड एच्चेत्तुकोळ्ळुत्ता ಏನಿದು ವಿಚಾರ ಮಾಹಿತಿನೇ ಮುಂದೆ ಇರ್ತೀವಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪುತ್ತೆ ಇತ್ತೀಚೆಗಷ್ಟೇ ನರೇಂದ್ರ ಮೋದಿ ಅವರು 2 ದಿನಗಳ ಕರ್ನಾಟಕ ಪ್ರವಾಸವನ್ನು ಕೈಗೊಂಡಿದ್ರು ಆ ಸಂದರ್ಭದಲ್ಲಿ ಉತ್ತರಿಸಿ ಮೋದಿ ಅವರೇ ಅಂತ ಸಾಲು ಸಾಲು ಪ್ರಶ್ನೆಗಳನ್ನು ಇಟ್ಟಿದ್ರು ನರೇಂದ್ರ ಮೋದಿ ಅವರ ಮುಂದೆ ಸಿದ್ದರಾಮಯ್ಯನವರು 40% ಕಮಿಷನ್ ವಿಚಾರ ಅದರಲ್ಲಿ ಒತ್ತಿ ಒತ್ತಿ ಪ್ರಶ್ನೆ ಮಾಡಿದ್ರು ಪ್ರೆಸ್ ಮೀಟ್ಗಳಲ್ಲಿ ಹಾಗೆ ಟ್ವೀಟ್ ಮಾಡುವ ಮೂಲಕ ಚಾಟಿ ಬೀಸಿದ್ರು ಸಿದ್ದರಾಮಯ್ಯನವರು ಇದು ಒಂದು ಸಲದ ಮಾತಲ್ಲ ಇನ್ನು ಮುಂದೆ ಬರ್ತಾನೆ ಇರಬೇಕಾಗುತ್ತೆ ಕರ್ನಾಟಕಕ್ಕೆ ಚುನಾವಣಾ ವರ್ಷ ಪದೇ ಪದೇ ಮೋದಿ ಅಮಿತ್ ಶಾ ನಡ್ಡಾ ಅಂತ ಪ್ರವಾಸ ಕೈಗೊಳ್ಳತಾನೆ ಇರ್ತಾರೆ ಪ್ರತಿಪಕ್ಷಕ್ಕೆ 40% ಕಮಿಷನ್ ವಿಚಾರವೇ ಬಹುದೊಡ್ಡ ಅಸ್ತ್ರವಾಗಿಬಿಟ್ಟಿದೆ ಸಿದ್ದರಾಮಯ್ಯನವರು ಒಂದು ಸಲ ಅಲ್ಲ 10 ಸಲ ಮೋದಿ ಅವರು ಬಂದರು ಇದೇ ಪ್ರಶ್ನೆ ಮಾಡ್ತಾರೆ 40% ಕಮಿಷನ್ ವಿಚಾರದಲ್ಲಿ ಯಾಕೆ ಮೌನ ವಹಿಸಿದ್ದೀರಿ ಗುತ್ತಿಗೆದಾರ ಸಂಘ ನಿಮಗೆ ಅವತ್ತೇ ಪತ್ರ ಬರೆದಿತ್ತು ಆದರೂ ಉತ್ತರ ಇಲ್ಲ ಸಾವು ನೋವಾದರೂ ಕೇಳೋರಿಲ್ಲ ಇನ್ನೇನು ಚೌಕಿದಾರ ನೀವು ಅಂತ ಚಾಟಿ ಬೀಸ್ತಾನೆ ಇರ್ತಾರೆ ಹಾಗಾಗಿ ಮುಜುಗರ ತಪ್ಪಿಸಿಕೊಳ್ಳೋದಿಕ್ಕೆ ಜನರಿಗೆ ನಾವು ಭ್ರಷ್ಟಾಚಾರದ ಪರವಾಗಿಲ್ಲ ಅನ್ನುವಂತ ಸಂದೇಶ ರವಾನೆ ಮಾಡೋದಿಕ್ಕೆ ಪ್ರತಿಪಕ್ಷಗಳ ಬಾಯಿ ಮುಚ್ಚೋದಿಕ್ಕೆ ಈಗ ಚುನಾವಣಾ ವರ್ಷ ಆಗಿರೋದ್ರಿಂದ ದಾಖಲೆಗಳನ್ನ ಕೇಳ್ತಾ ಇದ್ಯಾ ಗೃಹ ಇಲಾಖೆ ಅನ್ನೋದು ಕುತೂಹಲ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ ಇಲ್ಲಿ ಗುತ್ತಿಗೆದಾರ ಸಂಘದವರನ್ನೇ ಹೆದರಿಸೋಕೆ ನೋಡ್ತಿದ್ದಾರೆ ಬಾಯಿ ಮುಚ್ಚೋಕೆ ನೋಡ್ತಿದ್ದಾರೆ ಅಂತ ಅದು ನಮಗೆ ಗೊತ್ತಿಲ್ಲ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಒಟ್ಟಿನಲ್ಲಿ ಚುನಾವಣಾ ವರ್ಷದಲ್ಲಿ ಈ ಇಶ್ಯೂ ಸೈಲೆಂಟ್ ಆಗಬೇಕು ಪ್ರತಿಪಕ್ಷಗಳು ಪದೇ ಪದೇ ನೀವು ಕ್ರಮ ಕೈಗೊಂಡಿಲ್ಲ ಕೈಗೊಂಡಿಲ್ಲ ಅಂತ ಹೇಳ್ತಾ ಇರಬಾರದು ಆ ನಿಟ್ಟಿನಲ್ಲಿ ಈಗ ಏನೋ ಒಂದು ಕ್ರಮ ಕೈಗೊಳ್ಳಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ ಇಲ್ಲಿ ಸಿದ್ದರಾಮಯ್ಯನವರು ಗುಡುಗಿದ್ದಕ್ಕೆ ಮೋದಿ ಅವರ ಪ್ರವಾಸದ ಸಮಯದಲ್ಲಿ ಅಬ್ಬರಿಸಿದ್ದಕ್ಕೆ ಈಗ ಎಚ್ಚೆತ್ತುಕೊಳ್ತಾ ಬಿಜೆಪಿ ಹೈಕಮಾಂಡ್ ಹಾಗೆ ಇನ್ನೂ ಒಂದು ಸ್ಟ್ರಾಟಜಿ ಇರುತ್ತೆ ಇದರಲ್ಲಿ ಬಹಳಷ್ಟು ಜನ ಸಚಿವರ ತಲೆದಂಡ ಆಗುತ್ತೆ ಅನ್ನೋ ಲೆಕ್ಕಾಚಾರ ಕಂಡು ಬರ್ತಾ ಇದೆ ಪ್ರಮುಖವಾಗಿ ಯಾರ್ಯಾರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಆರೋಪ ಇದೆಯೋ ಅಂಥವರನ್ನ ಸಂಪುಟದಿಂದ ಕೈ ಬಿಡೋದು ಹಸಬರಿಗೆ ಅವಕಾಶ ಮಾಡಿಕೊಡೋದು ಹೈಕಮಾಂಡ್ ಯೋಚನೆ ಮಾಡ್ತಿರೋದು ಅನ್ನೋ ವಿಷಯ ಮಾಧ್ಯಮಗಳಲ್ಲೂ ಕೂಡ ಸಿಕ್ಕಾಪಟ್ಟೆ ಸದ್ದಾಗ್ತಾ ಇದೆ ಈ 40% ಕಮಿಷನ್ ಸಂಬಂಧಪಟ್ಟಂತೆ ದೊಡ್ಡ ದೊಡ್ಡ ತಲೆಗಳೇ ಉರುಳತ್ವ ಅನ್ನೋದು ನೇರವಾಗಿ ಸುಧಾಕರ್ ಅವ್ರ ವಿರುದ್ಧ ಆರೋಪ ಮಾಡಿದರು ಗುತ್ತಿಗೆದಾರ ಸಂಘದವರು ಚಕ್ಕಲ್ಲಿ ಅವರ ಪತ್ನಿಗೆ ಲಂಚ ಕೊಡಲಾಗಿದೆ ಅನ್ನೋ ವಿಚಾರದಲ್ಲಿ ಗೋವಿಂದ ಕಾರಜೋಳ ಅವ್ರ ವಿರುದ್ಧ ಆರೋಪ ಇದೆ ಬಹಳಷ್ಟು ಸೀನಿಯರ್ ಮಿನಿಸ್ಟರ್ಸ್ ವಿರುದ್ಧನೇ ದೊಡ್ಡ ದೊಡ್ಡ ಆರೋಪಗಳಿವೆ ಇತ್ತೀಚೆಗೆ ಡ್ರಿಪ್ ಇರಿಗೇಷನ್ಗೆ ಸಂಬಂಧಪಟ್ಟಂತೆ ಮುನಿರತ್ನ ಅವ್ರ ವಿರುದ್ಧ ಕೂಡ ಒಂದಿಷ್ಟು ಆರೋಪಗಳು ಕೇಳಿ ಬಂದವು ಮಾಧ್ಯಮಗಳಲ್ಲೆಲ್ಲ ಸದ್ದಾಗಿವೆ ಸೊ ಯಾರ್ಯಾರು ಸಂಪುಟದಲ್ಲಿ ಇಮೇಜ್ ಹಾಳು ಮಾಡಿಕೊಂಡಿದ್ದಾರೆ ಯಾರು ಪಕ್ಷದ ಇಮೇಜ್ನ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಯಾರು ನಮಗೆ ಹೊರೆಯಾಗಬಹುದು ಇದನ್ನು ಕೂಡ ಅಳೆದು ತೂಗೋ ಕೆಲಸ ಆಗ್ತಾ ಇದೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋದು ಒಂದು ನಮಗೆ ಯಾರು ಭಾರ ಆಗಿದ್ದಾರೋ ಅಂಥ ಹೊರೆಯನ್ನು ಇಳಿಸ್ಕೊಳ್ಳೋ ಕೆಲಸ ಕೂಡ ಆಗಬಹುದು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ವಲಸಿಗರು ಪ್ರಮುಖವಾಗಿ ವಲಸಿಗರು ಸಿಕ್ಕಾಪಟ್ಟೆ ಮೆರೆದಾಡ್ತಿದ್ದಾರೆ ಸರ್ ಅಂತ ಇಲ್ಲಿ ಮೂಲ ಬಿಜೆಪಿಗರಿಂದ ಕಂಪ್ಲೇಂಟ್ಸ್ ಇದೆಯಲ್ಲ ಅಂಥವ್ರಿಗೂ ಪಾಠ ಕಲಿಸ್ದಂಗಾಗತ್ತೆ ಒಂದಿಷ್ಟು ಸೀನಿಯರ್ಸ್ ಗೂಟ ಹೊಡ್ಕೊಂಡು ಕೂತಿದ್ದಾರೆ ಅಂಥವರನ್ನೂ ಕೂಡ ಮನೆ ಕಳಿಸೋಕೆ ಈಸಿ ಆಗತ್ತೆ ನೋಡ್ರಪ್ಪ ಇಷ್ಟು ದೊಡ್ಡ ಆರೋಪ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ ನಾವು ಹೆಲ್ಪ್ಲೆಸ್ ಅಂತ ಈಸಿ ಆಗತ್ತೆ ಕಾರಣ ಕೊಡೋದಕ್ಕೆ ಈ ಎಲ್ಲ ಲೆಕ್ಕಾಚಾರಗಳನ್ನು ಹಾಕ್ಕೊಂಡು ಈಗ ಗೃಹ ಇಲಾಖೆ ಕೆಂಪಣ್ಣ ಅವರಿಂದ ಗುತ್ತಿಗೆದಾರ ಸಂಘದಿಂದ ದಾಖಲೆಗಳನ್ನು ಕೇಳ್ತಾ ಇದೆಯಾ ಅವರು ಕಾನ್ಫಿಡೆಂಟ್ ಆಗಿದ್ದಾರೆ ಸಂಬಂಧಪಟ್ಟ ದಾಖಲೆಗಳನ್ನು ಒದಗಿಸ್ತೀವಿ ಅನ್ನೋ ಉತ್ತರ ಕೊಡ್ತಿದ್ದಾರೆ ಯಾಕಂದರೆ ದಾಖಲೆಗಳಿಲ್ಲದೆ ನೇರವಾಗಿ ಸಚಿವರುಗಳ ಹೆಸರನ್ನು ಮಾಧ್ಯಮದ ಮುಂದೆ ಹೇಳೋದಂದರೆ ಸುಲಭದ ವಿಚಾರ ಅಲ್ಲ ಅದಕ್ಕಾದ ನೋಡಬೇಕು ಎಲ್ಲಿಗೆ ಹೋಗಿ ತಲುಪತ್ತೆ ಈ ಪ್ರಕರಣ ಈಗ ಗೃಹ ಇಲಾಖೆ ಎಂಟ್ರಿ ಆಗಿರೋದ್ರಿಂದಾಗಿ ಕರ್ನಾಟಕದಲ್ಲಿ ಮುಖ ಉಳಿಸ್ಕೊಳ್ಬೇಕಲ್ಲ ಬಿಜೆಪಿಗರು ಪ್ರಚಾರಕ್ಕೆ ಹೋಗೋ ಟೈಮಲ್ಲಿ
ಸಚಿವರುಗಳು ತಪ್ಪು ಮಾಡಿದಾರೋ ಬಿಟ್ಟಿದಾರೋ ನಮಗೆ ಗೊತ್ತಿಲ್ಲ, ಅದನ್ನು ನೀವೇ ಕಂಡು ಹಿಡಿದು ಹೇಳಬೇಕಾಗಿದೆ. ಜನ ಕೇಳೇ ಕೇಳ್ತಾರೆ, ನಾಳೆ ತಪ್ಪು ಮಾಡಿಲ್ಲ ಅಂದಿದ್ರೆ ಸರಿಯಾಗಿ ಆ ದಾಖಲೆ ಅಂಕಿ ಅಂಶಗಳನ್ನು ತೆರೆದಿಡಬಹುದಿತ್ತಲ್ವಾ? ಪ್ರತಿಪಕ್ಷಗಳಿಗೆ, ಆರೋಪ ಮಾಡಿದ ಗುತ್ತಿಗೆದಾರರಿಗೆ ಸರಿಯಾಗಿ ತಿರುಗೇಟು ಕೊಡಬಹುದಿತ್ತಲ್ಲ. ಆ ಕೆಲಸನೂ ಯಾಕೆ ಮಾಡಲಿಲ್ಲ ನೀವು? ಸುಮ್ಮನೆ ಇದ್ದಿರಲ್ಲ, ಗುತ್ತಿಗೆದಾರರು ಪತ್ರ ಬರೆದ್ರೂ ಕೂಡ, ಸಾವು ನೋವು ಆದರೂ ಕೂಡ ಇದ್ರ ಬಗ್ಗೆ ಯಾಕೆ ತುಟಿ ಬಿಚ್ಚುತ್ತಾ ಇಲ್ಲ ಅನ್ನೋ ಪ್ರಶ್ನೆ ಬರಬಾರ್ದು ಅನ್ನೋ ಕಾರಣಕ್ಕೆ ಪ್ರತಿಪಕ್ಷಗಳಿಗೆ ಆಹಾರ ಆಗಬಾರ್ದು. ಪದೇ ಪದೇ ನಾವು ರಾಜ್ಯಕ್ಕೆ ಬಂದಾಗ ಇದೇ ವಿಷಯ ಅನ್ನೋ ಕಾರಣಕ್ಕೆ ಈಗ ಗಂಭೀರವಾಗಿ ತಗೊಂಡಂಗೆ ಕಾಣಿಸ್ತಾ ಇದೆ ಹೈಕಮಾಂಡ್. ಕೇಜ್ರಿವಾಲ್ ಅವರು ಬೆಂಗಳೂರಲ್ಲಿ ದೊಡ್ಡ ಸಮಾವೇಶ ಮಾಡಿದ್ರಲ್ಲ, ಅವತ್ತೇನಂದ್ರು 10% ಸರ್ಕಾರ ಇವರದ್ದು, 40% ಸರ್ಕಾರ ಬಿಜೆಪಿಯವರದ್ದು, ನಾವು ಮಾತ್ರ ಆ ಭ್ರಷ್ಟಾಚಾರವನ್ನು ಸೊನ್ನೆಗಿಳಿಸೋಕೆ ಸಾಧ್ಯ, ನಮ್ಮನ್ನು ಆಯ್ಕೆ ಮಾಡಿ ಕಾಂಗ್ರೆಸ್ಸಿಗರ ಮೇಲೆ ಆರೋಪ ಮಾಡಿದವರು ಈಗ ನೋಡಿ 10 ಇದ್ದದ್ದು 40 ಏರಿಸ್ಕೊಂಡಿದ್ದಾರೆ. ಇದು ಎರಡು ರಾಷ್ಟ್ರೀಯ ಪಕ್ಷಗಳ ಕಥೆ ಅಂತ ವಾಗ್ದಾಳಿ ನಡೆಸಿದರು. ಎಲ್ಲರಿಗೂ ಈಗ 40% ಕಮಿಷನ್ನೇ ದೊಡ್ಡ ಅಸ್ತ್ರವಾಗಿಬಿಟ್ಟಿದೆ. ಹಾಗಾಗಿ ಶತ್ರುಗಳ ಬಾಯಿ ಮುಚ್ಚಿಸೋಕಿದು ಅನಿವಾರ್ಯವಾಗಿದೆ ಬಿಜೆಪಿಗೆ. ವೀಕ್ಷಕರೇ, ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು.